ಅಂಜೂರ, ಹತ್ತಿ ಹಣ್ಣು, ಇದರಿಂದ ಎಷ್ಟೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳು ಸಿಗುತ್ತೆ ಗೊತ್ತಾ? ಕೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಸ್ನೇಹಿತರೆ, ಅಂಜೂರದಿಂದ ಸಿಗುವಂತಹ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇರಿ. ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಅಂಜೂರ, ಇದ್ರ ಬೆಲೆ ಸ್ವಲ್ಪ ಜಾಸ್ತಿನೇ, ಅದಕ್ಕೆ ನಾವೆಲ್ಲರೂ ತಿನ್ನೋದಕ್ಕೆ ಹೋಗೋದೇ ಇಲ್ಲ. ಆದರೆ ಇದರಿಂದ ಸಾಕಷ್ಟು ಪ್ರಯೋಜನ ಸಿಗುತ್ತೆ. ಅದು ನಿಮ್ಗೆ ಗೊತ್ತಾದರೆ ಇವತ್ತೇ ಅಂಜೂರವನ್ನು ಸೇವನೆ ಮಾಡ್ತೀರಾ. ಅದು ಜಾಸ್ತಿ ತಿನ್ನಬೇಕು ಅಂತ ಏನಿಲ್ಲ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎರಡೇ ಎರಡು ಹತ್ತಿ ಹಣ್ಣನ್ನು ಸೇವನೆ ಮಾಡಿದ್ರೆ ಸಾಕು, ನಾವು ಇದರಿಂದ ಸಿಗಬಹುದಾದಂತಹ ಎಲ್ಲ ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು. ನಿಮಗೆ ಗೊತ್ತಿರೋ ಹಾಗೆ ಹೃದಯದ ಸಮಸ್ಯೆ ಎಲ್ಲರನ್ನು ಕಾಡ್ತಾ ಇದೆ. ತುಂಬ ಜನಕ್ಕೆ ಹೃದಯಾಘಾತ ಆಗ್ತಾ ಇದೆ. ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ನಾವು ಅಂಜೂರವನ್ನು ಸೇವನೆ ಮಾಡಬೇಕು. ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ, ನಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ದೇಹದಲ್ಲಿ ಕೆಟ್ಟ ಕೊಬ್ಬು ಶೇಖರಣೆ ಆದರೆ ಅದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಇದು ದೇಹದ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ, ಹೃದಯಾಘಾತ ಆಗದಂತೆ ತಪ್ಪಿಸುತ್ತೆ. ಸ್ನೇಹಿತರೆ, ಇದರಲ್ಲಿ ಕರಗುವ ನಾರಿನ ಅಂಶ ಅಧಿಕವಾಗಿ ಇರೋದ್ರಿಂದ ಇದು ನಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತೆ, ಕರುಳಿನ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತೆ, ಕರುಳಿನಲ್ಲಿ ಇರುವಂಥ ವಿಷಕಾರಿ ಅಂಶವನ್ನು ಇದು ಹೊರಗಡೆ ಹಾಕುತ್ತೆ. ಸ್ನೇಹಿತರೆ, ಜೊತೆಗೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಅಜೀರ್ಣ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಇದನ್ನು ಸೇವಿಸಿದ್ರೆ ತುಂಬಾ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಇದರಲ್ಲಿ ω3 ω6 ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಇದು ತುಂಬ ಚೆನ್ನಾಗಿ ಕಾಪಾಡುತ್ತೆ. ತುಂಬ ಜನ ಮಹಿಳೆಯರು ಮಕ್ಕಳು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ರಕ್ತಹೀನತೆ ಸಮಸ್ಯೆ ಇದ್ದರೆ ನೀವು ಈ ಅಂಜೂರವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಜಾಸ್ತಿ ಆಗುತ್ತೆ. ಅದರಿಂದ ಸುಸ್ತು, ಆಯಾಸ, ನಿಶಕ್ತಿ ಈ ರೀತಿಯ ಎಲ್ಲ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬು ಹೆಚ್ಚಾಗುತ್ತೆ, ಅದರಿಂದ ಅನೇಕ ತೊಂದರೆ ಉಂಟಾಗುತ್ತೆ ಅಲ್ವಾ. ದೇಹದ ಕೆಟ್ಟ ಕೊಬ್ಬನ್ನು ನಿವಾರಣೆ ಮಾಡಬೇಕು ಅಂದರೂ ಕೂಡ ಅಂಜೂರ ತುಂಬಾ ಸಹಕಾರಿ. ಇದರಲ್ಲಿ ಇರುವಂಥ ಪೆಕ್ಟಿನ್ ಅನ್ನೋ ಅಂಶ ದೇಹದ ಕೆಟ್ಟ ಕೊಬ್ಬನ್ನು ನಿವಾರಣೆ ಮಾಡಿ ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗದಂತೆ ತಡೆಗಟ್ಟುತ್ತೆ. ಹಾಗೆ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳು ಕೂಡ ಬಲಗೊಳ್ಳುತ್ತೆ. ತುಂಬ ಜನಕ್ಕೆ ವಯಸ್ಸಾದ ಮೇಲೆ ಸೊಂಟ ನೋವು, ಮಂಡಿ ನೋವು ಈ ರೀತಿಯ ಸಮಸ್ಯೆ ಬರುತ್ತೆ. ಅಥವಾ ಚಿಕ್ಕ ಮಕ್ಕಳಿಗೆ ಅವರ ಮೂಳೆಗಳು ಸ್ಟ್ರಾಂಗ್ ಆಗಬೇಕು, ಅವರು ಬಲಿಷ್ಠರ್ ಆಗಿರಬೇಕು ಅಂದರೆ ಅಂಥವರು ಕೂಡ ಇದನ್ನು ಸೇವನೆ ಮಾಡಿದ್ರೆ ಮೂಳೆಗಳು ಗಟ್ಟಿಯಾಗತ್ತೆ. ಮತ್ತು ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ತುಂಬ ರಕ್ತಸ್ರಾವ ಆಗುತ್ತೆ, ತುಂಬಾ ಕಿರಿಕಿರಿ, ಹೊಟ್ಟೆ ನೋವು ಸಮಸ್ಯೆಗಳು ಬರ್ತಾ ಇರುತ್ತೆ, ಸುಸ್ತು ಸಂಕಟ ಇರುತ್ತೆ, ಅಂಥವರು ಇದನ್ನು ಸೇವನೆ ಮಾಡಿ. ಪ್ರತಿನಿತ್ಯ ಮಹಿಳೆಯರು ಎರಡು ಅಂಜೂರವನ್ನು ಸೇವನೆ ಮಾಡಿದ್ರೆ ತುಂಬಾ ಎನರ್ಜೆಟಿಕ್ ಆಗಿರ್ಬೋದು, ಲವಲವಿಕೆಯಾಗಿರ್ಬೋದು, ರಕ್ತಹೀನತೆ ಸಮಸ್ಯೆ ಸಂಪೂರ್ಣವಾಗಿ ಎಲ್ಲ ನಿವಾರಣೆ ಆಗುತ್ತೆ. ಜೊತೆಗೆ ಇದು ನಮ್ಮ ಸೌಂದರ್ಯಕ್ಕೂ ಕೂಡ ಒಳ್ಳೆಯದು, ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ, ಕೂದಲಿನ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ. ಮಧುಮೇಹಿಗಳು ಕೂಡ ಇದನ್ನು ಸೇವನೆ ಮಾಡ್ಬೋದು. ಪ್ರತಿನಿತ್ಯ ಕೇವಲ ಎರಡೇ ಎರಡು ಅಂಜೂರವನ್ನು ಸೇವನೆ ಮಾಡೋದ್ರಿಂದ ಮಧುಮೇಹಿಗಳು ಕೂಡ ಇದನ್ನು ಸೇವನೆ ಮಾಡಿದ್ರೆ ತುಂಬ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು. ಅವರಲ್ಲಿ ಉಂಟಾಗುವಂತಹ ಸುಸ್ತು ಆಯಾಸವನ್ನು ನಿವಾರಣೆ ಮಾಡಿ ಅವರ ಮೂಳೆಗಳನ್ನು ಇದು ಬಲಿಷ್ಠ ಮಾಡುತ್ತೆ. ನಂತರ ಮಹಿಳೆಯರಿಗೆ ಡೆಲಿವರಿ ಆದಮೇಲೆ ಮಗು ಆಗಿದ ನಂತರ ಅವರಲ್ಲಿ ತುಂಬಾ ಒಂದು ಬಲಹೀನತೆ ಅವರನ್ನು ಕಾಡ್ತಾ ಇರುತ್ತೆ, ಅದು ಹೋಗಬೇಕು ಅಂತಂದರೆ ನೀವು ಇದನ್ನು ಸೇವನೆ ಮಾಡಿ. ಎಲ್ಲರೂ ಸೇವನೆ ಮಾಡ್ಬೋದು, ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಪ್ರಯೋಜನಕಾರಿ. ಸ್ನೇಹಿತರೆ, ಯಾವ ರೀತಿ ಸೇವನೆ ಮಾಡಬೇಕು ಅಂತ ನನಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಎರಡು ಅಥವಾ ಮೂರು ಅಂಜೂರವನ್ನು ರಾತ್ರಿ ನೀರಲ್ಲಿ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಹಾಲಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಬಹುದು, ಅಥವಾ ಹಾಗೇನೂ ಕೂಡ ಸೇವನೆ ಮಾಡ್ಬೋದು. ಹಾಲಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು. ಹಾಲಲ್ಲಿ ಕೂಡ ಉತ್ತಮವಾದ ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಮೂಳೆಗಳಿಗೆ ಒಳ್ಳೆಯದು, ನಮ್ಮ ದೇಹಕ್ಕೆ ಒಂದು ಶಕ್ತಿ ಕೂಡ ಅದರಿಂದ ಸಿಗುತ್ತೆ. ಸ್ನೇಹಿತರೆ, ಕೇವಲ ಎರಡು ಅಂಜೂರವನ್ನು ನೀವು ತಿಂದರೆ ಸಾಕು, ಇಷ್ಟೆಲ್ಲ ಪ್ರಯೋಜನಗಳನ್ನು ನೀವು ಪಡ್ಕೊಳ್ಬಹುದು. ನೀವು ಬೆಳಗ್ಗೆ ಪೈಲ್ಸ್ರೆ ಇಡೀ ಸಮಸ್ಯೆಯನ್ನು ಕೂಡ ಕೆಲಸ ಮಾಡಲಾಗುತ್ತೆ. ತುಂಬಾ ಜನ ಮಲಗೋದಕ್ಕಿಂತ ಒಂದು ಗಂಟೆ ಪೈಲ್ಸ್ನ ನಿವಾರಣೆ ಮಾಡ್ಕೋಬೇಕು ನೈಸರ್ಗಿಕವಾಗಿ ಅಂದ್ರೆ ಬರುತ್ತೆ. ನೀವು ಅಂಜೂರವನ್ನ ಹಾಲಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಪೈಲ್ಸ್ನ ನಿವಾರಣೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಜೊತೆಗೆ ಇದು ನಮ್ಮ ಕಿಡ್ನಿಯ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ. ನೋಡಿ, ಅಂಜೂರದಲ್ಲಿ ಎಷ್ಟೆಲ್ಲ ಪ್ರಯೋಜನಗಳು ಇದೆ ಅಂತ.
ನೀವು ಇದನ್ನು ಸತತವಾಗಿ 1 ತಿಂಗಳು ಸೇವನೆ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನಂತರ ನೀವು ನಿಮಗೆ ಯಾವಾಗ ಬೇಕೋ ಅವಾಗ ಇದನ್ನು ಸೇವನೆ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.